ನಾವ್ ಅಲ್ಲಣ್ಣ ನೀವು ನೀವಿದ್ರೆ ನಾವು ತಾನೇ ಎಲ್ಲ ಕಡೆ ಹೇಳೋದು ಹಾ ಆದ್ರೆ ಒಂದ್ ಮಾತಿದ ಮಾತು ಶುರು ಮಾಡೋಕೆ ಮುಂಚೆ ಒಂದು ಮಾತು ಹೇಳ್ತೀನಿ ದಯಮಾಡಿ ಅದಕ್ಕೆಲ್ಲ ಹಾಲು ಹಾಕಬಹುದಿಲ್ಲ ಅದೇ ಹಾಲನ್ನ ಅದ್ರ ನಾಯಿ ಹಾಕಿದ್ರು ಹೊಟ್ಟೆ ಹೊಟ್ಟೆಯಾರು ತುಂಬದ ದಯ ದಯಮಾಡಿ ಅದನ್ನೆಲ್ಲ ವೇಸ್ಟ್ ಮಾಡಬೇಡಿ ಸಾಕಿಷ್ಟು ಆಮೇಲೆ ಅದ್ರ ಮೇಲೆ ಹತ್ತೋದು ನೀವು ಚೆನ್ನಾಗಿದ್ರಣ ನಾವು ಚೆನ್ನಾಗಿರೋದು ಇಲ್ಲ ಅಂತಂದ್ರೆ ಏನಾರು ಅಲ್ಲಿಂದ ಏನಾರು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಇಲ್ಲಿ ಯಾರಿಗೂ ಏನಾಗಲ್ಲ ನಾನು ಯಾವಾಗಲೂ ಹೇಳ್ತೀನಿ ಮನೇಲಿ ವಯಸ್ಸಾದ ತಂದೆ ತಾಯಿ ಕಾಯ್ತಾ ಇರ್ತಾರೆ ಹಣ ತಂದಿರು ಇರ್ತಾರೆ ದಯಮಾಡಿ ಅವ್ರ ಬಗ್ಗೆ ಯೋಚನೆ ಮಾಡಿ ನಮ್ಮನೆಲ್ಲ ಬಿಟ್ಬಿಡಿ ನೀವು ಅಂತ ಮೊದ್ಲನೇದಾಗಿ ಕೈವಾಸ ಅಣ್ಣ ಅಯ್ಯೋ ಅಯ್ಯೋ ಸ್ವಲ್ಪ ಮುಂದೆ ನಿಂತ್ಕೊಳ್ಳಿ ಮೇಡಮ್ ನೀವು ಸ್ವಲ್ಪ ಮುಂದೆ ನಿಂತ್ಕೊಳ್ಳಿ ನಿಂತ್ಕೊಳ್ಳಮ್ಮ ಮುಂದೆ ಯಾಕಂದ್ರೆ ಹಂಗೆ ನಿಂತ್ರಿ ಅವ್ರು ಚೆನ್ನಾಗಿ ಕಾಣಿಸ್ತೀವಿ ನಾವೆಲ್ಲ ಸುಮ್ಮನೆ ಬಾಡಿ ಗಾರ್ಡ್ ತರ ಹಿಂದೆ ಕಾಣಿಸ್ತಾ ಇರ್ತೀವಿ ಅಂತ ಸೊ ಮೊದಲನೇದಾಗಿ ಕೈಮ ಸಿನಿಮಾದು ಯಾಕಂದರೆ ಈಗ ನೀವೇನು ನೋಡಿದ್ರೆ ನಾನು ಮೊದಲು ಅವತ್ತು ಅಂತ ಹೇಳಿದೆ ಇವತ್ತು ಹೇಳ್ತಾ ಇದ್ದೀನಿ ನಾನು ಸ್ವಲ್ಪ ಇದಕ್ಕಿಂತ ಒಂದು ಚೂರು ಸ್ವಲ್ಪ ನೋಡಿದ್ದೀನಿ ಆ್ಯಕ್ಚುಲಿ ತೀರ್ಥ ಅವ್ರು ಬೇಜಾರು ಮಾಡ್ಕೋಬಾರ್ದು ನಿಮ್ಮ ಶೋರಿಲ್ಲ ಆ್ಯಕ್ಚುಲಿ ನಮ್ಮ ಹೀರೋ ನಮಗೆ ತೋರಿಸಿದ್ದಾರೆ ಅದರಲ್ಲೇ ಅಷ್ಟು ಚೆನ್ನಾಗಿತ್ತು ಸೊ ಆಲ್ ದಿ ಬೆಸ್ಟ್ ಏನಕ್ಕೆ ಅಂತಂದರೆ ಯಾವಾಗಲೂ ನೀವು ಸಿನಿಮಾ ಮಾಡೋದು ವಿಭಿನ್ನವಾಗೇ ಇರುತ್ತೆ ಇದು ಖಂಡಿತ ಇನ್ನೂ ವಿಭಿನ್ನವಾಗಿ ಕಾಣಿಸ್ತಾ ಇದೆ ಸೊ ಮೊದಲನೇದಾಗ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಈ ಥರ ಒಂದು ಸಬ್ಜೆಕ್ಟ್ ನೀವು ತೊಗೊಂಡಿರೋದು ಹಾಗೇನೆ ಈ ಒಂದು ಸ್ಪೆಷಾಲಿಟಿ ನಂಗೆ ಅನಿಸಿದಂದ್ರೆ ಈ ಸಿನಿಮಾದ ನಿರ್ಮಾಪಕರು ಅವರು ಸಾಫ್ಟ್ವೇರ್ ಇಂಜಿನಿಯರು ಅಲ್ಲಿಂದ ಅಣ್ಣ ಸರ್ ಸರ್ ಕೂತ್ಕೊಳ್ಳಿ ಕೂತ್ಕೋ ಸರ್ ಕೂತ್ಕೊಳ್ಳಿ ಸರ್ ಯಾಕಂದ್ರೆ ಅಲ್ಲಿಂದ ಇಲ್ಲಿಗೆ ಬಂದು ಇಷ್ಟೊಳ್ಳೆ ಸಿನಿಮಾನ ಸಬ್ಜೆಕ್ಟ್ ಇದು ಚೂಸ್ ಮಾಡೋದೇ ತುಂಬ ಕಷ್ಟ ಯಾಕಂದರೆ ಈ ಥರ ಸಿನ್ಮಾಗಳು ಬಟ್ ಟೇಸ್ಟ್ ಇರೋ ಪ್ರೊಡ್ಯೂಸರ್ ಮಾತ್ರ ಮಾಡೋಕ್ಕಾಗೋದು ಎಲ್ಲರೂ ರೆಗ್ಯುಲರ್ ಪ್ರೊಡ್ಯೂಸರ್ಗಳು ಮಾಡೋಕ್ಕಾಗಲ್ಲ ಸೊ ಅದರಿಂದ ನಿಮ್ಗೆ ಆ್ಯಟ್ಸ್ ಆಫ್ ಯಾಕಂದರೆ ಈ ಥರದ್ದೊಂದು ಸಿನಿಮಾ ತೊಗೊಂಡಿದ್ದೀರಾ ಹಾಗೇನೆ ಮೂರನೇ ಸಿನಿಮಾಗೆ ಇಷ್ಟೊಂದು ರಿಸ್ಕಿ ಆದಂಥ ಒಂದು ಸಿನಿಮಾ ತೊಗೊಳ್ಳೋದಕ್ಕೆ ನಮ್ಮ ಹೀರೋ ಆ್ಯಕ್ಚುಲಿ ಔನ್ ಹ್ಯಾಟ್ಸ್ ಆಫ್ ಹೇಳಬೇಕು ಯಾಕಂದರೆ ಮೂರನೇ ಸಿನಿಮಾಗೆ ಒಂದು ದೊಡ್ಡ ಚಾಲೆಂಜ್ ರೋಲೇ ತೊಗೊಂಡಿದ್ದಾರೆ ಸೊ ಹಾಗೇ ಮೆಗಾ ಶೆಟ್ಟಿ ಬಗ್ಗೆ ಮಾತಾಡೋಂಗೇ ಎಲ್ಲ ಬಿಡ್ರಿ ಅವರು ಸ್ಮಾಲ್ ಸ್ಕ್ರೀನಿಂದ ಹಿಡ್ದು ಬಿಗ್ ಸ್ಕ್ರೀನಿಂದ ಎಲ್ಲ ಸ್ಕ್ರೀನ್ ಅವ್ರು ತೋರಿಸ್ಕೊಂಡೇ ಹೋದ್ರೆ ಎಲ್ಲರೂ ಯೂಶ್ವಲಿ ಹೇಳ್ತಾರೆ ಎಲ್ಲ ಗ್ಲಾಮರ್ ರೋಲ್ ಮಾಡ್ಬೇಕು ಹಂಗೆ ಹೇಗೆ ಅಂತ ಆದರೆ ಈ ಥರದ್ದೊಂದು ಪಾತ್ರ ತೊಗೊಂಡು ಅದನ್ನು ಅರ್ಥ ಮಾಡ್ಸೋದಿದೆಯಲ್ಲ ಅದು ತುಂಬ ಕಷ್ಟ